ಇನೈ ನ್ಯೂಸ್ಗೆ ಸ್ವಾಗತ. ತೇಜು ವಧೆ ಪ್ರಾಣ ಬೆದರಿಕೆ ಹಾಕುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ. ಡಾಕ್ಟರ್ ಸೈಯದ್ ಅಶಮ್ ಅಶ್ರಫ್ ಕೋಲಾರ ನಗರದ ಎಸ್ಎಸ್ ಕಾಂಪ್ಲೆಕ್ಸ್ನ ಮಳಿಗೆ ಸಂಖ್ಯೆ 9, 10, 11, 12 ಬಹಿರಂಗ ಹರಾಜಿನ ಮೂಲಕ ಪಡೆದು ಇದೇ ತಿಂಗಳ 7ನೇ ತಾರೀಕು ನೋಂದಣಿ ಮಾಡಿಸಿಕೊಂಡಿದ್ದು, ಪ್ರಸ್ತುತ ಮಳಿಗೆಗಳಲ್ಲಿ ಅನಧಿಕೃತವಾಗಿ ಇರುವ ಡಾಕ್ಟರ್ ಭಾಸ್ಕರ್ ಅವರ ಪತ್ನಿ ಹೇಮಾ ಭಾಸ್ಕರ್, ಶಾಂತಲಾ ಸಿಲ್ಕ್ ಮಾಲೀಕ ರವಿಕುಮಾರ್, ಅವರ ಮಕ್ಕಳಾದ ಪ್ರೇಮ್, ಸಾಯಿ, ಪ್ರಸನ್ನರವರುಗಳು ವಿನಾಕಾರಣ ನನ್ನ ಮೇಲೆ ಮತ್ತು ಹರಾಜಿನಲ್ಲಿ ನಗರಸಭೆ ಮಳಿಗೆ ಪಡೆದಿರುವ ಬೋವಿ ಕಾಲೋನಿ ನಿವಾಸಿ ಸುಬ್ರಹ್ಮಣ್ಯರವರ ಮೇಲೆ ಇದೇ ತಿಂಗಳ 19ರಂದು ಹಲ್ಲೆ ನಡೆಸಿರುವುದಲ್ಲದೆ ಪ್ರಾಣ ಬೆದರಿಕೆ ಹಾಕಿರುತ್ತಾರೆಂದು ನಗರಸಭೆ ಹರಾಜಿನಲ್ಲಿ ಮಳಿಗೆಗಳನ್ನು ಪಡೆದಿರುವ ಯಶಸ್ವಿ ಬಿಡಿದಾರ ಡಾಕ್ಟರ್ ಸೈಯದ್ ಅಶಮ್ ಅಶ್ರಫ್ ಆರೋಪಿಸಿದರು. ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಾ, ನಾನು ವೈದ್ಯರಾಗಿ ಮತ್ತು ಸಮಾಜ ಸೇವಕನಾಗಿ ಸೇವೆ ಸಲ್ಲಿಸುತ್ತಿದ್ದು, ನಗರಸಭೆ ಹರಾಜಿನಲ್ಲಿ ಮಳಿಗೆಗಳನ್ನು ಪಡೆದಿರುವವರ ಪರ ಹೋರಾಟ ನಡೆಸುತ್ತಿದ್ದು, ಹಾಲಿ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುತ್ತಿರುವ ಹಾಗೂ ಹರಾಜಿನಲ್ಲಿ ಭಾಗವಹಿಸದೆ ಅಂಗಡಿಗಳು ಸಿಗದಿರುವವರು ಹೋರಾಟ ನಡೆಸದಂತೆ ತಮ್ಮ ಮೇಲೆ ಒತ್ತಡ ಹಾಕುತ್ತಿರುವುದಲ್ಲದೆ ಪ್ರಾಣ ಬೆದರಿಕೆ ಕೂಡ ಹಾಕುತ್ತಿದ್ದಾರೆಂದರು. ನಾನು ಮತ್ತು ನನ್ನ ಸ್ನೇಹಿತರು ಡಾಕ್ಟರ್ ಭಾಸ್ಕರ್ ಅವರ ಅಂಗಡಿ ಮುಂದೆ ಗಲಾಟೆ ಮಾಡಿದ್ದಾಗಲಿ ಶ್ರೀಮತಿ ಹೇಮಾ ಭಾಸ್ಕರ್ ಅವರನ್ನು ನಿಂದಿಸದಿದ್ದರೂ ಸುಳ್ಳು ದೂರನ್ನು ನೀಡಿದ್ದು ಯಾವುದೇ ದಾಖಲೆಗಳಿಲ್ಲ. ವಿನಾಕಾರಣ ದ್ವೇಷ ಬೆಳೆಸಿಕೊಳ್ಳಲು ಇಷ್ಟವಿಲ್ಲದೆ ಇದುವರೆಗೂ ದೂರು ನೀಡಿರುವುದಿಲ್ಲ. ಆದರೆ ಮೇಲ್ಕಂಡ ವ್ಯಕ್ತಿಗಳಿಂದ ಪ್ರಾಣ ಬೆದರಿಕೆಗಳು ಬಂದಿದ್ದರಿಂದ ನಾನು ಸಹ ಇಂದು ದೂರು ನೀಡುತ್ತಿದ್ದೇನೆಂದು ತಿಳಿಸಿದರು. ಕಾಂಪ್ಲೆಕ್ಸ್ನಲ್ಲಿರುವ ಹಾಲೆ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುತ್ತಿರುವವರು ಪಡೆದಿದ್ದ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದ್ದು, ಜಿಲ್ಲಾಧಿಕಾರಿಗಳ ಆದೇಶದಂತೆ ಅನಧಿಕೃತವಾಗಿ ಸಬ್ಲೀಸ್ ಪಡೆದು ಅಂಗಡಿಗಳಲ್ಲಿ ವ್ಯಾಪಾರ ಮಾಡುತ್ತಿರುವವರನ್ನು ನಗರಸಭೆ ಆಯುಕ್ತರು ತಕ್ಷಣ ಖಾಲಿ ಮಾಡಿಸಿ ಹರಾಜಿನಲ್ಲಿ ಮಳಿಗೆಗಳನ್ನು ಪಡೆದಿರುವವರಿಗೆ ಕೊಡಿಸಿಕೊಡಬೇಕೆಂದು ಅವರು ಒತ್ತಾಯಿಸಿದರು. ವಿನಾಕಾರಣ ತಮ್ಮಗಳ ತೇಜೋವಧೆ ಮಾಡುವವರ ಹಾಗೂ ಪ್ರಾಣ ಬೆದರಿಕೆಗಳನ್ನು ಹಾಕುವವರ ಮೇಲೆ ಮಾನನಷ್ಟ ಹಾಗೂ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಲು ಸಹ ತಾವು ಹಿಂಜರಿಯುವುದಿಲ್ಲವೆಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಹರಾಜಿನಲ್ಲಿ ಮಳಿಗೆ ಪಡೆದಿರುವ ಬೋವಿ ಕಾಲೋನಿ ಸುಬ್ರಹ್ಮಣ್ಯ ಹಾಜರಿದ್ದರು. ಕ್ಯಾಮರಾಮನ್ ನವೀದ್ ಪಾಷ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್, ಕರ್ನಾಟಕ. ಇದು ನಾನು ಎಲ್ಲರಿಗೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಆರಂಭ ಮಾಡ್ತೇನೆ. ಎಲ್ಲ ಮಾಧ್ಯಮದವರಿಗೆ ನೀವು ಬಂದು ನಮಗೆ ಸಹಕರಿಸ್ತಾ ಇದ್ದೀರಾ. ಇವತ್ತಿನಿಂದ ಅಲ್ಲ, ಬಹಳ ಮುಂಚೆಯಿಂದನೂ ಸಹಕರಿಸ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಸಹಯೋಗ ನಮಗೆ ಇನ್ನೂ ಬೇಕು, ಇನ್ನು ಮುಂದೆನೂ ಬೇಕು ಅಂತ ಕೋರ್ಕೊಳ್ತೀನಿ. ನಾನು ಡಾಕ್ಟರ್ ಸೈಯದ್ ಹಾಶಂ ಅಶ್ರಫ್ ಅಂತ. ನಾನು ಬರೀ ಡಾಕ್ಟರ್ ಅಲ್ಲ, ನಾನು ಸೋಷಿಯಲ್ ವರ್ಕರು ಹಾಗೂ ಸೋಷಿಯಲ್ ವರ್ಕರ್. ನನ್ನ ನಾನಾ ಕ್ಲಿನಿಕ್ಗಳಿದೆ ನಂದು. ಮತ್ತೆ ನಂದು ಸೋಷಿಯಲ್ ವರ್ಕ್ ಅಂತ ಹೇಳಿದ್ರೆ ನಂದು ಆಲ್ಮೋಸ್ಟ್ ನಂದು ಏನಿದೆ ಬ್ಲಾಗ್ ಇದೆ, ಎ ಒನ್ ಡೆಂಟಲ್ ಕೇರ್ ಚಿಂತಾಮಣಿ ಮತ್ತು ಎ ಒನ್ ಡೆಂಟಲ್ ಕೇರ್ ಕೋಲಾರ್ ಅಂತ. ಈ ಎರಡು ಬ್ಲಾಗ್ ನೀವು ಸರ್ಚ್ ಮಾಡಿದ್ರೆ ನಾವು ಸೋಷಿಯಲ್ ವರ್ಕ್ ಏನೇನು ಮಾಡ್ತಾ ಇದ್ದೀರಿ, ಹಿಂದೆ ಏನು ಮಾಡಿದ್ದೀರಿ, ಮುಂದೆ ಏನು ಮಾಡ್ತಾ ಇದ್ದೀರಿ, ಎಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಇದೆಲ್ಲ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದ್ರಿಂದ ನನ್ನ ಮೇಲೆ ಪೊಲಿಟಿಕಲ್ ಮತ್ತು ನನಗೆ ಸಾಯಿಸೋ ಪ್ರಕರಣಗಳಿಗೆ ಸಾಯಿಸ್ತೀನಿ ಅಂತ ಹೇಳಿಬಿಟ್ಟು ನನಗೆ ಫೋನ್ ಕಾಲ್ ಇರ್ಬೋದು, ನನಗೆ ಧಮಕಿಗಳಿರ್ಬೋದು, ಇದೆಲ್ಲ ಬರ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಬರೀ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರಿ. ಸೋಷಿಯಲ್ ವರ್ಕ್ ಅಂತ ಹೇಳಿದ್ರೆ ಇವಾಗ ನಾವಿನ್ನು ಇದು ಹೋರಾಟ ಮಾಡ್ತಾ ಇದ್ದೀರಿ ಅಂಗಡಿಗಳ ವಿಚಾರದಲ್ಲಿ. ಇದರಲ್ಲಿ ಯಾರು ಮುಂದೆ ಬಂದು ಪ್ರೆಸ್ ಮೀಟ್ ಬಿಡಿ, ಧರಣಿಗಳು ಯಾರು ಮಾಡ್ತಾ ಇಲ್ಲ, ಯಾರು ಮುಂದೆ ಬಂದು ಎಲ್ಲರಿಗೆ ಏನು ಅನಾನುಕೂಲ ಆಗ್ತಾ ಇದೆ, ಏನು ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾರು ಬಂದು ಮುಂದೆ ಹೇಳೋರು ಯಾರು ಇಲ್ಲ. ನಾನು ಒಬ್ನು ಬಂದು ನಾನು ಸುಬ್ರಹ್ಮಣ್ಯ ಅವರು ಕಷ್ಟಪಟ್ಟು ಮುಂದೆ ಬಂದು ಎಲ್ಲರ ಪರವಾಗಿ, ನಮ್ಮ ಪರವಾಗಿ ಅಂತಲ್ಲ, ನನಗಾಗಿದ್ದಷ್ಟು ನನ್ಗೆ ಏನಾಗುತ್ತೆ ಅದು ಎಲ್ಲರಿಗೂ ಆಗುತ್ತೆ. ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ ಮುಂದೆ ಸ್ಟಾರ್ಟಿಂಗ್ ಇಂದಾನು ಹೋರಾಟ ಮಾಡ್ತಾನೆ ಇದ್ದೀರಿ. ಈ ಹೋರಾಟದಲ್ಲಿ ನಮ್ಗೆ ತಡೆಗಟ್ಟಬೇಕು, ನಮ್ಗೆ ನಿಲ್ಲಿಸ್ಬೇಕು, ನಮ್ಮೆಲ್ಲ ಒತ್ತಡ ತರಬೇಕು ಅಂತ ಹೇಳಿ ನಾನಾ ರೀತಿಯವರು ಪ್ರಯೋಗಗಳು ಮಾಡ್ತಾನೆ ಇದ್ದಾರೆ. ಹಳೆ ಬಿದ್ದಾರರಿರ್ಬೋದು, ನಿಮ್ದು ಕೌನ್ಸಿಲರ್ಸ್ ಇರ್ಬೋದು, ಇವರೆಲ್ಲ ನಮ್ಮೆಲ್ಲ ಒತ್ತಡ ತರ್ತಾ ಇದ್ದಾರೆ. ಮೊನ್ನೆ ಒಂದು ಪ್ರಕರಣ ಆಯ್ತು, ಅದರಲ್ಲಿ ನಮ್ಮ ಮೇಲೆ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ 19ನೇ ತಾರೀಕು ಬೆಳಿಗ್ಗೆ 9:30 ಸಮಯದಲ್ಲಿ. ಅದು ನಾನು ಕಾಪಿ ನಿಮ್ಗೆ ಕಂಪ್ಲೇಂಟ್ ಕಾಪಿ ನಾನು ಕೊಡ್ತಾ ಇದ್ದೀನಿ. ನಾವು ಅದು ಕಂಪ್ಲೇಂಟ್ ಆಕ್ಚುಲಿ ಮಾಡಬಾರ್ದು. ಯಾಕೆ ಸುಮ್ಮನೆ ನಾವು ನಮ್ದು ಅಂಗಡಿಗಳದ್ದು ಏನಿದೆ ಆ ವಿಚಾರದಲ್ಲಿ ನಾವು ಇಷ್ಟು ದಿನ ಶಾಂತಿಯುತವಾಗಿ ಹೋರಾಟಗಳು ಮಾಡ್ತಾ ಇದ್ದೀರಿ, ಇದೇ ರೀತಿ ಶಾಂತಿಯುತವಾಗಿ ನಾವು ಹೋರಾಟನ ಕಂಟಿನ್ಯೂ ಮಾಡೋಣ. ಇವ್ರು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡಿರೋದಲ್ಲ, ಮುಂಚೆನೂ ಈ ರೀತಿ ಪ್ರಯತ್ನ ಮಾಡೋದಕ್ಕೆ ವಾರ್ನಿಂಗ್ಗಳು ಕೊಟ್ಟರು, ನಮಗೆ ಒತ್ತಡ ತಂದರು, ನನ್ನ ಮೇಲೆ ಪೊಲಿಟಿಕಲ್ ಒತ್ತಡ ತಂದರು. ಇದಕ್ಕೆಲ್ಲ ನಾನು ಬಗ್ಗಿಲ್ಲ, ಬಗ್ಗುವಂಥ ಮನುಷ್ಯನೂ ಅಲ್ಲ ನಾನು. ಏನಕ್ಕಂದರೆ ನಾವು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಏನು ಬರೆದಿದ್ದಾರೆ ಕಾನ್ಸ್ಟಿಟ್ಯೂಷನ್, ಅದ್ರ ಪ್ರಕಾರ ನಾವು ಅದರಲ್ಲಿ ಬಿಲೀವ್ ಮಾಡ್ತೀರಿ. ಶಾಂತಿಯುತವಾಗಿ ಏನಿದೆ ಹೋರಾಟ ನಮ್ದು ನಡೆಸ್ತಾ ಇದ್ರಿ. ನಮಗೆ ಗಾಂಧೀಜಿ ಬಾಪೂಜಿ ಅವರು ಏನು ಮಾರ್ಗ ತೋರಿಸ್ಕೊಟ್ಟಿದ್ದಾರೆ ಅದೇ ಮಾರ್ಗದಲ್ಲಿ ನಾವು ನಡೆಯುವಂಥ ಮನುಷ್ಯರು ನಾವು.
ಶಾಂತಿಯುತ ಮಾಡ್ತಾ ಇದ್ರಿ, ನಾವು ಲೀಡ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ 5 ಅಂಗಡಿ ರಿಜಿಸ್ಟ್ರೇಷನ್ ಆಗಿದೆ. 5ನೇ ಅಂಗಡಿ ರಿಜಿಸ್ಟ್ರೇಷನ್ ಆಗಿರೋದು ಹೋಲ್ ಪ್ರೋಸೆಸ್ 1.5 ಇಯರ್ ಇಂದ ಏನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, 1.5 ಇಯರ್ ಪ್ರೋಸೆಸ್ ಅಲ್ಲಿ ಬರೀ 5 ಅಂಗಡಿ ಮಾತ್ರ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಇವರು. ಅದು ರಿಜಿಸ್ಟರ್ ಮಾಡಿದಾದ್ಮೇಲೆ ಎಲ್ಲ ರಿಜಿಸ್ಟ್ರೇಷನ್ಸ್ ನಿಲ್ಸ್ಬಿಟ್ಟಿದ್ದಾರೆ. ಅದಕ್ಕೆ ನಾನಾ ಕಾರಣಗಳು ಕೊಡ್ತಾ ಇದ್ದಾರೆ ಯಾರು ಮುನ್ಸಿಪಾಲಿಟಿ ಅವರು. ಇದು ಇಷ್ಟೆಲ್ಲ ಒತ್ತಡ ಇದ್ರು ನಾವು ಮುಂದೆ ಬಂದು ಮಾತಾಡೋದಕ್ಕೆ